ಐ ಪಿ ಎಲ್ ಸೀಸನ್ ಸಿಕ್ಸ್ಟೀನ್ ಮುಗಿದೋಯ್ತು ಬಟ್ ಸಿ ಎಸ್ ಕೆ ಟೀಮ್ ಚಾಂಪಿಯನ್ ಆಯಿತು ಕೊನೆಯ ಬಾಲಲ್ಲಿ ಜಡೇಜಾ ಫೋರ್ ಹೊಡೆದು ಚಾಂಪಿಯನ್ ಮಾಡಿದ್ರು ಸಿ ಎಸ್ ಕೆ ಗೆದ್ದರು ಆದರೆ ಟೂರ್ನಿ ಆರಂಭದಿಂದ ಕೊನೆವರೆಗೂ ಸಿ ಎಸ್ ಕೆ ಟೀಮ್ ವಿಚಾರವಾಗಿ ಕ್ಯಾಪ್ಟನ್ ಕೂಲ್ ಧೋನಿ ವರ್ಸಸ್ ಜಡೇಜಾ ಏನಾದರೂ ಮನಸ್ತಾಪ ಇತ್ತ ಅನ್ನೋ ಒಂದು ಚರ್ಚೆ ಆಗ್ತಾಯಿತ್ತು ಎಸ್ ಜಡೇಜಾ ಮತ್ತು ಧೋನಿ ನಡುವೆ ಈ ಸೀಸನಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವಾದಕ್ಕೆ ಸಿಲುಕಾಕೊಂಡಿದ್ರು ಇದೀಗ ಎಲ್ಲ ವಿವಾದಗಳಿಗೆ ಸಿ ಎಸ್ ಕೆ ತಂಡದ ಸಿ ಇ ಒಂದು ರೀತಿ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಹದಿನಾರನೇ ಆವೃತ್ತಿಯ ಫೈನಲ್ ಪಂದ್ಯದ ಕೊನೆಯ ಎರಡು ಎಸೆತಗಳನ್ನು ಬೌಂಡರಿ ಕಟ್ಟುವ ಮೂಲಕ ಚೆನ್ನೈ ತಂಡವನ್ನು ಐದನೇ ಬಾರಿಗೆ ಚಾಂಪಿಯನ್ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ರವೀಂದ್ರ ಜಡೇಜಾ ಇಡೀ ಸೀಸನ್ನಲ್ಲಿ ಹಲವಾರು ವಿಚಾರಗಳಿಗೆ ಒಂದು ರೀತಿ ವಿವಾದಕ್ಕೆ ಸಿಲುಕಾಕೊಂಡಿದ್ದರು ಈಗ ಎಲ್ಲ ವಿವಾದಗಳಿಗೆ ತೆರೆ ಎಳೆದಿದ್ದಾರೆ ಸಿ ಎಸ್ ಕೆ ಟೀಮ್ನ ಸಿಇಒ ವಾಸ್ತವವಾಗಿ ಇಡೀ ಸೀಸನ್ನಲ್ಲಿ ಅತಿ ಹೆಚ್ಚು ಚರ್ಚೆಯಾದ ವಿಚಾರ ಅಂದರೆ ರವೀಂದ್ರ ಜಡೇಜಾ ಮತ್ತು ಧೋನಿ ನಡುವಿನ ವೈಮನಸ್ಸ ಇಬ್ಬರ ನಡುವೆ ಏನೋ ಸರಿ ಇಲ್ಲ ಅನ್ನೋ ಒಂದು ಚರ್ಚೆಗೆ ಕಾರಣ ಆಗಿದೆ ಪ್ರಮುಖವಾಗಿ ಡೆಲ್ಲಿ ವಿರುದ್ಧ ನಡೆದ ಪಂದ್ಯದ ಬಳಿಕ ಮೈದಾನದಲ್ಲಿ ಧೋನಿ ಹಾಗೂ ಜಡೇಜ ನಡೆಸಿದ ಮಾತುಕತೆ ಆ ಚರ್ಚೆಗೆ ನಾಂದಿ ಹಾಡಿತ್ತು ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು ಆದರೆ ಆ ಪಂದ್ಯದಲ್ಲಿ ಜಡೇಜ ನಾಲ್ಕು ಓವರ್ ಬೋಲ್ ಮಾಡಿ ಬರೋಬ್ಬರಿ ಐವತ್ತು ರನ್ ಬಿಟ್ಕೊಟ್ಟಿದ್ರು ಇದರಿಂದ ಕೋಪಗೊಂಡ ಧೋನಿ ಮೈದಾನದಲ್ಲೇ ಜಡೇಜಾಗೆ ಕ್ಲಾಸ್ ತೆಗೆದುಕೊಂಡಿದ್ರು ಆ ಬಳಿಕ ಇಬ್ಬರ ನಡುವಿನ ಮಾತುಕತೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇಬ್ಬರು ಪೋಸ್ಟು ಸಂಬಂಧ ಹದಗೆ ಇಬ್ಬರ ನಡುವಿನ ಸಂಬಂಧ ಹದಗೆಟ್ಟಿದೆ ಅನ್ನೋದಕ್ಕೆ ಅದು ಪುಷ್ಟಿ ಕೊಡ್ತಾ ಇತ್ತು ವಾಸ್ತವವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಜಡೇಜ ಖಂಡಿತವಾಗಿಯೂ ಕೂಡ ಕರ್ಮ ನಿಮ್ಮ ಬಳಿಗೆ ಬಂದೇ ಬರುತ್ತದೆ ಅದು ಬೇಗನೆ ಬರಬಹುದು ಅಥವಾ ತಡವಾಗಬಹುದು ಆದರೆ ಅದು ಖಂಡಿತವಾಗಿ ಬಂದೇ ಬರುತ್ತದೆ ಅನ್ನೋ ಪೋಸ್ಟನ್ನು ಹಂಚ್ಕೊಂಡಿದ್ರು ಇದಕ್ಕೆ ಡೆಫಿನೆಟ್ಲಿ ಎಂಬ ಶೀರ್ಷಿಕೆಯನ್ನು ಕೂಡ ನೀಡಿದರು ಧೋನಿ ಹಾಗೂ ಜಡೇಜ ನಡುವಿನ ವಾಕ್ಸಮರದ ಬಗ್ಗೆ ಮಾತನಾಡಿದ ವಿಶ್ವನಾಥನ್ ಅಂದರೆ ಸಿ ಎಸ್ ಕೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತು ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಜಡೇಜಾ ಮತ್ತು ಯಾ ಧೋನಿ ಯಾವಾಗಲೂ ಕೂಡ ಇಬ್ಬರು ಗೌರವವನ್ನು ಹಂಚ್ಕೊಳ್ತಾರೆ ಇಬ್ಬರು ಇಬ್ಬರ ನಡುವೆ ತುಂಬ ಪ್ರೀತಿ ಇದೆ ಫೈನಲ್ ಪಂದ್ಯಲೂ ಕೂಡ ಜಡೇಜಾ ಅವರನ್ನು ಅದನ್ನು ವ್ಯಕ್ತಪಡಿಸಿದರು ಗೆಲುವಿನ ಇನ್ನಿಂಗ್ಸ್ ಆಡಿದ ಬಳಿಕ ನಾನು ಈ ಈ ನಾಕನ್ನು ಏನರ ಅಂದರೆ ಈ ಒಂದು ಗೆಲುವನ್ನು ಧೋನಿಗೆ ಅರ್ಪಿಸುತ್ತೇನೆ ಅನ್ನೋ ಮಾತನ್ನು ಜಡೇಜಾ ಹೇಳಿದರು ಇದು ಧೋನಿ ಬಗ್ಗೆ ಜಡೇಜಾ ಅವರಿಗೆ ಇರ್ತಕ್ಕಂಥ ಗೌರವನ ಸೃಷ್ಟಿಸುತ್ತೆ ಸೊ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಎಲ್ಲವೂ ಕೂಲಾಗಿದೆ ಅಂತ ಸಿ ಎಸ್ ಕೆ ಸಿಇಒ ಸ್ಪಷ್ಟತೆಯನ್ನು ನೀಡಿದ್ದಾರೆ ಅಲ್ಲಿಗೆ ಜಡೇಜಾ ವರ್ಸಸ್ ಧೋನಿ ಅನ್ನೋ ಒಂದು ಕಲ್ಪನೆ ಇತ್ತು ಅದು ಫುಲ್ ಸ್ಟಾಪ್ ಇಟ್ಟಂತೆ ಆಗಿದೆ